ನಮಸ್ಕಾರ. ತಮ್ಮ ಹೆಸರು? ಹೇಮಂತ್ ಭೂಪತಿ. ಊರು? ಚಿತ್ತಲ್. ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೀರಾ? ಚಿಕ್ಕ ವಯಸ್ಸಿಂದನೂ ಮಾಡ್ತಾ ಇದ್ದೀನಿ ಸರ್, ಅಪ್ಪಾಜಿ ಜೊತೆಯಲ್ಲಿ ಸಪೋರ್ಟ್ ಮಾಡ್ಕೊಂಡು. ಇಲ್ಲಿ ಮೀನು ಸಾಕಾಣಿಕೆ ಮಾಡ್ತಿದ್ದೀರಲ್ವಾ? ಹೌದು ಸರ್, ಮಾಡ್ತಾ ಇದ್ದೀವಿ. ಇದು ನಿಮಗೆ ಲಾಭದಾಯಕ ಅನಿಸ್ತಿದೆಯಾ? ಹೌದು ಸರ್, ಲಾಭದಾಯಕ. ಏನು ಆಹಾರ ಕೊಡ್ತೀರಾ? ಸಗಣಿ ಮತ್ತು ಇದರೊಳಗೆ ಬೆಳೆದಿರೋ ಪಾಚಿ ಆ ಥರ ಇದ್ದಾವೆ, ಪಾಚಿ ಅದೆಲ್ಲ ಇದು ಮಾಡ್ತೀವಿ. ಡೈಲಿ ಸಗಣಿ ನಮ್ಮ ಮನೆಯಲ್ಲಿ ಹಸು ಇರೋದ್ರಿಂದ ಸಗಣಿ ಇದು ಮಾಡ್ತೀವಿ ಡೈಲಿ. ಓಕೆ. ಯಾವ್ಯಾವ ಥರದ ಮೀನು ಬೆಳೆದಿದ್ದೀರಾ? ಒಂಥರ ಕೃಷಿ ಇಲಾಖೆಯಲ್ಲಿ ತಂದು ಬಿಟ್ಟು ಇದು ಮಾಡ್ತೀವಿ. ಯಾವ್ಯಾವ ಥರ ಅಂತ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ. ಅಂದರೆ ತಂದು ಸಾಕಾಣಿಕೆ ಮಾಡಿ ತಗೊಂಡು ಹೋಗೋದು ಬೇರೆ. ಎಷ್ಟು ಸತಿ ಮಾರಾಟ ಮಾಡಿದ್ದೀರಾ? ಮೂರು ಟೈಮ್ ಆಯ್ತಾ? ಇಷ್ಟು ದೊಡ್ಡ ಒಂಡಕ್ಕೆ ಎಷ್ಟು ನೀವು ಹಣ ನಿಮ್ಗೆ ಗಳಿಸ್ಕೊಂಡಿದ್ದೀರಾ? ಒಂದ್ಸತಿಗೆ ಮೂರು ಸರಿಯಿಂದ ನಾವು ಅಂದ್ರೆ ನಾವು ಬಿಟ್ಟು ಇದು ಮಾಡ್ತೀವಿ ಸರ್, ಅದು ತಗೊಂಡು ಹೋಗೋದು ಬೇರೆಯವರು ತಗೊಂಡು ಹೋಗ್ತಾರೆ. ಹಂಗಾಗಿ ನಾವು ಇದು ಮಾಡೋಣ. ನಾವು ಪ್ಯೂರ್ ವೆಜಿಟೇರಿಯನ್ನು, ಒಂದು ಹಿಡ್ಕೊಂಡು ಹೋಗೋರು ಹಿಡ್ಕೊಂಡು ಹೋಗ್ತಾರೆ ಅಷ್ಟೇ. ನಾವು ಅದನ್ನ ಬಳಸೋದು ಇಲ್ಲ, ಮುಟ್ಟೋದು ಇಲ್ಲ. ಹಂಗಾಗಿ ಬಿಸ್ನೆಸ್ ವ್ಯಾವಹಾರಿಕವಾಗಿ ಮಾತ್ರ ಮಾಡ್ತಿದ್ದೀರಾ? ಓಕೆ, ತುಂಬ ಸಂತೋಷ.